ಯಾಕೆ ಮೋದಿ ಸರ್ಕಾರ ಇಷ್ಟೊಂದು ಪತ್ರಕರ್ತರ ಮೇಲೆ ಅವರು ಭಯಭೀತಿಯಿಂದ ಇದ್ದಾರೆ? ಪತ್ರಕರ್ತರು ರೇಪರ್ಸ್ ಅಲ್ಲ, ಮರ್ಡರ್ಸ್ ಅಲ್ಲ. ಅವರು ಒಂದೇ ಒಂದು ಹೇಳ್ಬೋದು, ಅವರು ಈ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಮಾತಾಡೋದು ಬಾರದು, ಬರವಣಿಗೆ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರದು. ಇದು ಒಂಥರ ಗೂಂಡಾಗಿರಿ ಸರ್ಕಾರವಾಗಿ ನಮ್ಮ ಮೇಲೆ ಹೊರೆ ಮಾಡ್ತಾ ಇದೆ. ನ್ಯೂಸ್ ಕ್ಲಿಕ್ ವೆಬ್ಸೈಟ್ ಅಲ್ಲಿ ಒಂದಾದ್ರೂ ಸ್ಟೋರಿ ಇದೆಯಾ ಅದು ಚೈನೀಸ್ ಪರವಾಗಿರೋದು? ಪ್ರಧಾನಮಂತ್ರಿಯವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿಕೊಂಡು ಇದನ್ನು ಬೆಲ್ ಐಕಾನ್ ಒತ್ತಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವಂತಹ ಪರಿಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಪ್ರಬೀರ್ ಪುರ್ಕಾಯಸ್ತಾ ಅವರು ನ್ಯೂಸ್ ಕ್ಲಿಕ್ ಎಡಿಟರ್ ಅವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತು ಅಮಿತ್ ಚೌಧರಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಏನೂ ಒಂದು ರೀತಿಯಲ್ಲಿ ಸಹಕಾರನೂ ಕೊಡ್ತಾ ಇಲ್ಲ. ಅಂದರೆ ಬೇಸಿಕ್ ಇರೋದು ಅವ್ರ ಮೇಲೆ ಅವ್ರನ್ನ ಅರೆಸ್ಟ್ ಆಗಿದ್ದಾರೆ ಅಂತ ಅಂದರೆ ಅವ್ರ ಮೇಲೆ ಇರೋ ಚಾರ್ಜಸ್ ಏನು ಅಂತ ಹೇಳಬೇಕು. ಅವ್ರಿಗೆ ಎಫ್ ಐ ಆರ್ ಸಹ ಅವರು ಕೊಡ್ತಾ ಇಲ್ಲ. ಅವರು ಎಫ್ ಐ ಆರ್ ಕೊಡಿ ಅಂತ ಹೇಳಿ ಕೋರ್ಟಲ್ಲಿ ಅವರು ಅಪ್ಲಿಕೇಶನ್ ಹಾಕಿದರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗಬೇಕು ಅಂತ ಹೇಳಿ ಡೆಲ್ಲಿ ಪೊಲೀಸ್ ಅವರು ಇದು ಮಾಡ್ತಾ ಇದ್ದಾರೆ. ಡೆಲ್ಲಿ ಪೊಲೀಸ್ ಬಂದು ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲೇ ಬರೋದು, ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲೇ ಬರೋದು. ಸೊ ಅಮಿತ್ ಶಾ ಅವರು, ಮೋದಿ ಅವರು ಯಾರಿಗೆ ಭಯ ಪಡ್ತಾ ಇದ್ದಾರೆ? ನ್ಯೂಸ್ ಕ್ಲಿಕ್ ಅವರು ರೈತರ ಹೋರಾಟ ಆಗಿರ್ಬೋದು, ಸಿ ಎ ಎನ್ ಆರ್ ಸಿ ಹೋರಾಟಗಳಾಗಿರ್ಬೋದು, ಪ್ರಗತಿಪರ ಹೋರಾಟಗಳಾಗಿರ್ಬೋದು, ಜನಪರ ಹೋರಾಟಗಳನ್ನು ಅವರು ಕವರ್ ಮಾಡ್ತಾ ಇದ್ರು. ಅವರು ಜನರ ಒಂದು ಧ್ವನಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅದಕ್ಕಾಗಿ ಅಮಿತ್ ಶಾ ಅವರು ಮೋದಿ ಅವರು ಹೆದರಿಕೆ ಮಾಡಿಕೊಂಡು ಈ ರೀತಿಯಲ್ಲಿ ರೇಡ್ಗಳನ್ನು ಮಾಡ್ತಾ, ಬರೀ ಈ ಸಲ ಅವರು ಡೆಲ್ಲಿ ಪೊಲೀಸ್ ಮಾತ್ರ ಅಲ್ಲ, ಲಾಸ್ಟ್ ಟೈಮು ಇ ಡಿ ಅವರೂ ರೇಡ್ ಮಾಡಿಸಿದ್ರು. ಡೆಲ್ಲಿ ಪೊಲೀಸಲ್ಲಿ ಎಕನಾಮಿಕ್ ವಿಂಗ್ ಅವರೂ ಕೂಡ ದಾಳಿ ಮಾಡಿದರು. ಈ ರೀತಿಯಲ್ಲಿ ಪದೇ ಪದೇ ಒಂದಿಷ್ಟು ಜರ್ನಲಿಸ್ಟ್ನ ಅಟ್ಯಾಕ್ ಮಾಡೋವಂಥದ್ದು, ಅಸಾಲ್ಟ್ ಮಾಡೋವಂಥದ್ದು ನಡೀತಾ ಇದೆ. ಈ ಮೋದಿ ಸರ್ಕಾರ ಬಂದಾಗಿಂದ ಭಾರತ ದೇಶದಲ್ಲಿ ಪ್ರೆಸ್ ಫ್ರೀಡಮ್ ಏನಿದೆ ಅತಿ ಕಡಿಮೆ ಆಗಿದೆ. ಕಾಶ್ಮೀರಲ್ಲಿ ಇರೋವಂತಹ ಜರ್ನಲಿಸ್ಟ್ ಆಗ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಇರೋವಂತಹ ಜರ್ನಲಿಸ್ಟ್ ಆಗ್ಬೋದು, ಪದೇ ಪದೇ ಅವ್ರ ಮೇಲೆ ದಬ್ಬಾಳಿಕೆ ದಾಳಿಗಳು ಹೆಚ್ಚಾಗ್ತಾನೆ ಇದೆ. ಯಾಕೆ ಮೋದಿ ಸರ್ಕಾರ ಇಷ್ಟೊಂದು ಪತ್ರಕರ್ತರ ಮೇಲೆ ಅವರು ಭಯಭೀತಿಯಿಂದ ಇದ್ದಾರೆ? ಯಾಕೆ ಅಂತಂದರೆ ಮೋದಿ ಸರ್ಕಾರ ಅವರು ಅಷ್ಟು ಒಂದು ಜನರ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಅವರು ಜನರ ಮೇಲೆ ಒಂದು ಜನವಿರೋಧಿ ಪಾಲಿಸಿಗಳನ್ನು ತೊಗೊಂಡು ಬಂದು ಅವರು ಜನರ ಜೀವನನ ಅವರು ಹಾಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಿಪೋರ್ಟ್ ಮಾಡುವಂತಹ ಪತ್ರಕರ್ತರು ಒಂದು ಪ್ರಜಾಪ್ರಭುತ್ವನ ಉಳಿಸೋ ರೀತಿಯಲ್ಲಿ ಅವರು ಮಾಡೋದು ಸಂವಿಧಾನದ ಹಕ್ಕು, ಅದು ಸಂವಿಧಾನದಲ್ಲಿ ಇರೋದು ನಮಗೆಲ್ಲ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಈ ಹೀಗಿದ್ರೂ ಕೂಡ ಮೋದಿ ಸರ್ಕಾರ ಮಾಡ್ತಾ ಇರೋದು ನಾವು ಖಂಡಿಸ್ತೀವಿ. ಮಾತನಾಡುವ ಹಕ್ಕು ಕೊಟ್ಟಿದೆ, ಬರವಣಿಗೆ ನಮ್ಮ ಹಕ್ಕು, ಬದುಕುವ ಹಕ್ಕು ಕೊಟ್ಟಿದೆ, ಸಮಾನತೆಯ ಹಕ್ಕನ್ನು ಕೊಟ್ಟಿದೆ. ಆದರೂ ಸಹ ಈಗಿರುವಂತಹ ಕೇಂದ್ರ ಸರ್ಕಾರದ ಧೋರಣೆ ಇದೆಯಲ್ಲ, ಮಾತಾಡೋದು ಬಾರದು, ಬರವಣಿಗೆ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರ್ದು. ಇದು ಒಂಥರ ಗೂಂಡಾಗಿರಿ ಸರ್ಕಾರವಾಗಿ ನಮ್ಮ ಮೇಲೆ ಹೊರೆ ಮಾಡ್ತಾ ಇದೆ. ಒಂದು ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಮಹಿಳೆಯರ ಮೇಲಂತೂ ಸರಣಿ ದೌರ್ಜನ್ಯಗಳು ನಡೀತಿದೆ. ಯಾರು ಈ ಸರ್ಕಾರದ ವಿರುದ್ಧ ಸಂವಿಧಾನದ ಉಳಿವಿಗಾಗಿ ಪ್ರಭುತ್ವ ನಮ್ಮದೆಂದು ಒಂದು ಹೋರಾಟ ಮಾಡ್ತೇವೆ ಅವರನ್ನು ಹತ್ತಿಕ್ಕುವಂತಹ ಕೆಲಸ ಮಾಡಿ ಅವರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನೋಡ್ತಾರೆ. ಅವರು ಒಂದು ಬಾಯಿ ಮುಚ್ಚಿಸ್ಬೋದು ಸರ್, ಆದರೆ ಹಲವಾರು ಬಾಯಿಗಳು, ಹಲವಾರು ಹೋರಾಟದ ಕೈಗಳು ನಾವು ಹೊರಗಡೆ ನಿಂತಿದ್ದೇವೆ. ಇದನ್ನು ನಾವು ಯಾವತ್ತೂ ಸಹಿಸೋದಿಲ್ಲ. ಎಷ್ಟು ದಿವಸ ಅಂತ ನಾವು ಸಹಿಸ್ಕೊಂಡಿರೋದಕ್ಕೆ ಸಾಧ್ಯ? ಮೊನ್ನೆ ತಾನೇ ಅಕ್ಟೋಬರ್ 2 ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಾಗಲೂ ಸಹ ಇದೇ ರೀತಿ ಆಯಿತು. ಈಗ ಕೇಂದ್ರ ಸರ್ಕಾರ ಅಂದರೆ ಯಾವಾಗ ಚುನಾವಣೆ ಹತ್ರ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಇರುವಂತಹ ವ್ಯವಸ್ಥೆಯ ಅವ್ಯವಸ್ಥೆಯನ್ನು ನಾವು ಬಹಿರಂಗಪಡಿಸಲಿಕ್ಕೆ ಬರವಣಿಗೆ ಮೂಲಕ ಹೋದಾಗ ಈ ರೀತಿಯ ಒಂದು ದುಂಡಾವರ್ತನೆಗಳನ್ನು ಮಾಡಿ ಪೊಲೀಸರನ್ನ ಹತ್ತಿಕ್ಕಿ ಅಲ್ಲಿನ ಒಂದು ಪತ್ರಕರ್ತರ ಮೇಲಿರ್ಬೋದು, ಬರವಣಿಗೆ ಮಾಡುವಂಥವ್ರ ಮೇಲಿರ್ಬೋದು, ಈ ರೀತಿಯದ್ದು ಮಾಡಿದಾಗ ಇವ್ರು ಯಾರು ಹಕ್ಕು ಕೊಟ್ಟರು? ಸಂವಿಧಾನ ಅದು ಹೇಳುತ್ತಾ? ಹಾಗಾಗಿ ಇವತ್ತು ನಾವು ಎಲ್ಲರೂ ಸೇರಿ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಮತ್ತು ಪತ್ರಕರ್ತರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೇ ಈಗ ಆಲ್ರೆಡಿ ಕೆಲವರು ಕವನ ಸಂಕಲನಗಾರರು, ತುಂಬ ಹಿರಿಯ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಸೇರಿ ಇದು ನಮ್ಮ ಹಕ್ಕು, ಪ್ರಭುತ್ವವು ನಮ್ಮ ಹಕ್ಕು ಅಂತ ಖಂಡಿತ ಅವ್ರು, ಯಾಕೆಂದರೆ ಅವ್ರಿಗೆ ಒಂದು ವಾಸ್ತವಿಕತೆಯನ್ನು ತಿಳಿಸುವಂತಹ ಯಾವುದೇ ಬರವಣಿಗೆ ಬೇಕಾಗಿಲ್ಲ. ಅವರಿಗೆ ರಕ್ತದಲ್ಲಿ ಬರವಣಿಗೆ ಬೇಕಾಗಿದೆ. ಲೇಖನಿಯ ಮೂಲಕ ಇವತ್ತಿನ ಯುವಜನತೆಗೆ ಬೇಕಾಗಿರುವಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನಾಗಲಿ, ಮೌಲ್ಯಾಧಾರಿತವಾದ ಒಂದು ಅರಿವನ್ನು ಮೂಡಿಸುವಂಥದ್ದು ಅವರಿಗೆ ಬೇಕಾಗಿಲ್ಲ. ಎಲ್ಲವೂ ಕೂಡ ಒಂದು ವೋಟ್ ಬ್ಯಾಂಕ್ ರಾಜಕೀಯವಾಗಿ ಇವತ್ತು ಸಂವಿಧಾನವನ್ನು ಬಳಸ್ಕೊಳ್ಳೋಕೆ ಹೋಗ್ತಿದ್ದಾರೆ. ಆದರೆ ನಾವು ಅದನ್ನು ಬಿಡುವುದಿಲ್ಲ. ಈ ತುರ್ತು ಪರಿಸ್ಥಿತಿಗೆ ಒಂದು ಇಟ್ಸ್ ಎ ಸಿಮಿಲರ್ ಟು ದ ತುರ್ತು ಪರಿಸ್ಥಿತಿ ಆಫ್ ದ ಪಾಸ್ಟ್ ಅಂತ ನಾವು ಹೇಳಬೇಕಾಗುತ್ತೆ. ನಾವು ಸ್ವಲ್ಪ ಡೀಟೇಲ್ಸ್ ನೋಡಿದರೆ, ಒಂದು 30 ಜರ್ನಲಿಸ್ಟ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅವರ ಡಿವೈಸಸನ್ನು ಸೀಸ್ ಮಾಡಿದ್ದಾರೆ. ನೀವಿಬ್ಬರು ಪತ್ರಕರ್ತರು, ಗೊತ್ತಾಗತ್ತೆ ನಿಮ್ಮ ಫೋನು, ನಿಮ್ಮ ಮೊಬೈಲು ಮತ್ತು ನಿಮ್ಮ ಲ್ಯಾಪ್ಟಾಪ್ ಸೀಸ್ ಮಾಡಿದರೆ ಕೆಲಸ ಮುಂದೆ ಹೆಂಗೆ ಮಾಡ್ತಿದ್ದೀರಾ? ಮತ್ತು ನಿಮ್ಮ ಫೋನ್ನಲ್ಲಿ ನಿಮ್ಮ ಸೋರ್ಸಸ್ ಇರುತ್ತೆ,
ಆ ಕಾನ್ಫಿಡೆನ್ಶಿಯಾಲಿಟಿ ಸೋರ್ಸಸ್ ಹೋಗುತ್ತೆ. ಅದೇ ಥರ ಲಾಯರ್ಸ್ ಕೆಲಸ ಕೂಡ ಹಾಗೆ ಇರುತ್ತೆ. ಅರೆಸ್ಟ್ ಮತ್ತು ಡಿವೈಸ್ ಸೀಸ್ ಮಾಡಿದ್ರೆ ತುಂಬ ಹಾನಿಕರವಾದ ಮಾತು. ಮತ್ತು ಇನ್ನೊಂದು ಪ್ರಶ್ನೆ, ಆ ಡಿವೈಸ್ ಸೀಸ್ ಮಾಡಿದಾಗ ಅವರೊಂದು ಹ್ಯಾಶ್ ವ್ಯಾಲ್ಯೂ ಅಂತ ಕೊಡಬೇಕಾಗುತ್ತೆ. ಹ್ಯಾಶ್ ವ್ಯಾಲ್ಯೂ ಅಂದರೆ ಒಂದು ಡಿಜಿಟಲ್ ಸಿಗ್ನೇಚರ್. ಅಷ್ಟುವರೆಗೆ ಡಿವೈಸ್ ಮೇಲೆ ಯಾವ ಥರ ಮೆಟೀರಿಯಲ್ ಇದೆ ಅಂತ ಗೊತ್ತಾಗುತ್ತೆ. ಆ ಹ್ಯಾಶ್ ವ್ಯಾಲ್ಯೂ ಕೊಡದೇ ಇದ್ದರೆ ಅವರು ಡಿವೈಸ್ ಮೇಲೆ ಏನಾದರೂ ಇಂಪ್ಲಾಂಟ್ ಮಾಡ್ಬೋದು, ಹಂಗೆ ಮಾಡಿದ್ದಾರೆ. ಮತ್ತು ಎರಡನೇ ವಿಷಯ, ಈ ಯಾವ ಕಾನೂನು ಕೆಳಗಡೆ ಅರೆಸ್ಟ್ ಮಾಡಿದ್ದಾರೆ? ನಾನು ನೋಡಿದರೆ ಈ ಕಾನೂನು ಯು ಎ ಪಿ ಏನು ಹೇಳುತ್ತೆ, ಯು ಎ ಪಿ ಒಫೆನ್ಸ್ ಆಫ್ ಟೆರರಿಸಮ್ ಅನ್ನು ಪನಿಷ್ ಮಾಡುತ್ತೆ. ನಮಗೆ ಇರುವ ಒಂದೇ ಒಂದು ಪ್ರಶ್ನೆ, ಈ ಸರ್ಕಾರದ ಅಭಿಪ್ರಾಯದಲ್ಲಿ ಈಸ್ ಜರ್ನಲಿಸಮ್ ಅ ಫಾರ್ಮ್ ಆಫ್ ಟೆರರಿಸಮ್? ನಾವು ಮಾತೆತ್ತಿ ಈ ಸರ್ಕಾರನ ಪ್ರಶ್ನೆ ಮಾಡಿದರೆ ಅದು ಟೆರರಿಸಮ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಯಾಕೆ ಕೇಳ್ತೀನಿ ಅಂದರೆ, ನಾವು ನ್ಯೂಸ್ ಕ್ಲಿಕ್ ಅವರ ವಿಡಿಯೋಸ್ ನೋಡಿದರೆ ಏನು ಯಾವುದರ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ? ಫಾರ್ಮ್ ಲಾ ಪ್ರೊಟೆಸ್ಟ್ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ, ಆ್ಯಂಟಿ ಸಿ ಎ ಪ್ರೊಟೆಸ್ಟ್ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ. ಖಂಡಿತವಾಗಿ ಅವರು ಈ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಒಂದೇ ಒಂದು ಅರ್ಥ, ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಅದು ಈ ಸರ್ಕಾರದ ಅಭಿಪ್ರಾಯದಲ್ಲಿ ಟೆರರಿಸಮ್, ಯು ಎ ಪಿ ಕೆಳಗಡೆ ಅರೆಸ್ಟ್ ಮಾಡ್ತಾರೆ ಅಂತ ಅರ್ಥ. ಅದು ನಾವು ಪೂರ್ತಿಯಾಗಿ ವಿರೋಧಿಸಬೇಕಾಗುತ್ತೆ. ಪತ್ರಕರ್ತರು ರೇಪರ್ಸ್ ಅಲ್ಲ, ಮರ್ಡರ್ಸ್ ಅಲ್ಲ. ಅವರು ಒಂದೇ ಒಂದು ಹೇಳ್ಬೋದು, ಅವರು ಈ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಇದರಿಂದ ಏನು ಅರ್ಥ ಅಂದರೆ, ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಿ ರಿಪೋರ್ಟ್ ಮಾಡಿದರೆ ನಿಮ್ಮ ಮೇಲೆ ಯು ಎ ಪಿ ಚಾರ್ಜ್ ಹಾಕ್ಬೋದು. ಅದೇ ಅರ್ಥ ಮಾಡ್ಕೊಳ್ತೀವಿ. ಮೊದಲೇದಾಗಿ ನೋಡಿ, ನ್ಯೂಸ್ ಕ್ಲಿಕ್ ಅವರು ಅವ್ರಿಗೆ ಎಲ್ಲಿಂದ ಹಣ ಬಂದಿದೆ ಅಂತ ಅವ್ರು ಯಾವತ್ತೂ ಮುಚ್ಚಿಟ್ಟಿಲ್ಲ. ಮತ್ತು ಇವರು ಹೇಳ್ತಾ ಇರೋದು ಅವ್ರು ಚೈನೀಸ್ ಪ್ರಾಪಗಂಡ ಮಾಡ್ತಾ ಇದ್ರು ಅಂತ. ನ್ಯೂಸ್ ಕ್ಲಿಕ್ ವೆಬ್ಸೈಟಲ್ಲಿ ಒಂದಾದರೂ ಸ್ಟೋರಿ ಇದೆಯಾ ಅದು ಚೈನೀಸ್ ಪರವಾಗಿರೋದು ಅಥವಾ ಭಾರತಕ್ಕೆ ಅಗೇನ್ಸ್ಟ್ ಆಗಿರೋದು? ನ್ಯೂಸ್ ಕ್ಲಿಕ್ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಲೆಫ್ಟ್ ಅಂತ ಹೇಳಿದ್ರೆ ಹೌದು, ಅವರು ಲೆಫ್ಟ್ ಲೀನಿಂಗ್ ಅಂದರೆ ಕಾರ್ಮಿಕರ ಪರವಾಗಿದ್ದರು, ರೈತರ ಪರವಾಗಿದ್ದರು. ಅದು ತಪ್ಪ ಈ ದೇಶದಲ್ಲಿ. ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕವರ್ ಮಾಡಿದ್ದು ತಪ್ಪಾಗುತ್ತೆ ಇವತ್ತು. ಎರಡನೇದು ನೋಡಿ, ಯಾವ ಥರ ಅನ್ಯಾಯ ಆಗಿದೆ ಅಂದರೆ, ಅಷ್ಟು ಪತ್ರಕರ್ತರ ಮೇಲೆ ದಾಳಿ ಮಾಡ್ತಾರೆ. ಬರೀ ಹೆಡ್ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ರಿಪೋರ್ಟರ್ ಮೇಲೆ ಆ ವೆಬ್ಸೈಟ್ಗೆ ಒಂದೆರಡು ಸ್ಟೋರಿ ಬರೆದವ್ರ ಮೇಲೂ ದಾಳಿ ಮಾಡ್ತಾರೆ. ದಾಳಿ ಮಾಡೋದಲ್ಲದೆ ಯಾವ ಕೇಸಿಗೆ ಮಾಡ್ತಾರೆ ಅಂತ ಹೇಳಿಲ್ಲ, FIR ಕಾಪಿ ಕೊಟ್ಟಿಲ್ಲ. ಇವತ್ತು ಕೋರ್ಟಲ್ಲಿ ಪ್ರಬೀರ್ ಪುರ್ಕಾಯಸ್ತ ಪರ ವಕೀಲರು ಕೋರ್ಟ್ಗೆ FIR ಕಾಪಿನೂ ನಮಗೆ ಸಿಕ್ಕಿಲ್ಲ ಅಂಥೇಳಿ ಕೋರ್ಟ್ ಕೇಳಿದ್ರೆ ಡೆಲ್ಲಿ ಪೊಲೀಸ್ ಅವರು ಇಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಅಕ್ಯೂಸ್ಗೆ ನೀವು FIR ಕಾಪಿನೂ ಕೊಟ್ಟಿಲ್ಲ ಅಂದರೆ ಅವ್ರು ಬೈಲ್ ಅರ್ಜಿ ಹಾಕೋದೆ? ಅಂದರೆ ಯಾವ ಮಟ್ಟಕ್ಕೆ ಇಳಿದಿದೆ ನೋಡಿ ಈ ದೇಶ ಅಂತ ನಮಗೆ ಗೊತ್ತಾಗುತ್ತೆ. ಪತ್ರಕರ್ತರ ಮೇಲೆ ನೀವು ಯಾವತ್ತು ಹಲ್ಲೆ ಮಾಡ್ತಿರೋ, ನಮ್ಮ ಪ್ರಜಾಪ್ರಭುತ್ವ ತುಂಬಾ ಅಪಾಯದಲ್ಲಿದೆ. ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಒಂದು ಫ್ರೀ ಪ್ರೆಸ್, ಸ್ವತಂತ್ರ ಮಾಧ್ಯಮ ಬೇಕು. ಇವತ್ತು ಈ ರೀತಿ ಮಾಡ್ತಿರೋದ್ರಿಂದ ಇನ್ನೂ ಒಂದಷ್ಟು ಮಾಧ್ಯಮದವ್ರಿಗೆ ಭಯ ಆಗುತ್ತೆ, ಯುವ ಪತ್ರಕರ್ತರಿಗೆ ಭಯ ಆಗುತ್ತೆ. ಅದು ನಮಗೆ ಬೇಕಾ? ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಮೀಡಿಯಾ ಇರಬೇಕು. ಹಾಗಾಗಿ ಇವತ್ತು ಹಲವಾರು ಸಂಘಟನೆಗಳು ಸೇರಿಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯು ಎ ಪಿ ತುಂಬಾ ಅಪಾಯಕಾರಿ. ಯು ಎ ಪಿನ ರದ್ದುಪಡಿಸಬೇಕು. ಇದು ಎಲ್ಲ ಪಕ್ಷಗಳು ಇದನ್ನು ಸಪೋರ್ಟ್ ಮಾಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಯು ಎ ಪಿ ರದ್ದು ಮಾಡ್ತೀವಿ ಅಂತ ಒಂದು ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇವತ್ತು ಯು ಎ ಪಿ ಅಮೆಂಡ್ಮೆಂಟ್ ಮಾಡಿ ಅದನ್ನು ಇಂಡಿವಿಜುವಲ್ಸ್ ಮೇಡ ಹಾಕಂಗಾಗಿದೆ. ಅದಕ್ಕೋಸ್ಕರ ಇವತ್ತು ಅಪಾಯ ಆಗಿರೋದು. ಆ ಅಮೆಂಡ್ಮೆಂಟ್ಗೆ ಕಾಂಗ್ರೆಸ್ ಸಹ ಸಪೋರ್ಟ್ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸಹ ಉತ್ತರಿಸಬೇಕು, ಯಾಕೆ ಅವ್ರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಈ ಅಮೆಂಡ್ಮೆಂಟ್ಗೆ ಅಂತ. ನಾಳೆ ದಿನ ಬರಹಗಾರರು ಎಲ್ಲ ಸಾಹಿತಿಗಳ ಮೇಲೂ ಅರೆಸ್ಟ್ ಮಾಡ್ತಾರೆ ಅನ್ಸುತ್ತೆ. ಈ ರೀತಿ ಹೋಗ್ತಾ ಇದ್ರೆ ಎಲ್ಲಿ ತಂಕ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಇಲ್ಲಿಗೆ ನಿಲ್ಬೇಕು ಜನ, ಇನ್ನೊಂದಷ್ಟು ಜನ ಬರಬೇಕು ಬೀದಿಗೆ. ಮತ್ತು ನಾನು ಹೇಳೋದು, ಎಲ್ಲ ಪತ್ರಕರ್ತರು ಸಹ ಬೀದಿಗೆ ಬರಬೇಕು, ಯಾಕೆಂದರೆ ನಾಳೆ ಅವ್ರ ಮೇಲೂ ದಾಳಿ ಆಗುತ್ತೆ. ನಾವಿವತ್ತು ಆಯಸ ಸಂಘಟನೆ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದೀವಿ. ಡೆಲ್ಲಿಲಿ ಈಗಾಗಿರೋ ನ್ಯೂಸ್ ಕ್ಲಿಕ್ ಪತ್ರಕರ್ತರ ಅರೆಸ್ಟ್ ಬಗ್ಗೆ ಇಲ್ಲಿ ಧ್ವನಿ ಎತ್ತಿದ್ದೀವಿ. ಇದು ಮೋದಿ ಸರ್ಕಾರ ಇರಲಿ, ಬಿ ಜೆ ಪಿ ಸರ್ಕಾರ ಇರಲಿ, ಅವ್ರ ಭಯ ಎದ್ದು ಕಾಣಿಸ್ತಾ ಇದೆ. ಈ ಪತ್ರಕರ್ತನ ಅರೆಸ್ಟ್ ಮಾಡೋದಾಗಿರಲಿ, ಈ ಅವ್ರ ಡಿವೈಸಸ್ನ ಕಾನ್ಫಿಸ್ಕೇಟ್ ಮಾಡೋದಾಗಿರಲಿ, ಇದರಿಂದ ಅವ್ರ ಭಯ ಎದ್ದು ಕಾಣ್ತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರೋದು ಏನೆಂದರೆ, ಸರ್ಕಾರ ಭಯಭೀತವಾಗಿ ಈ ಕ್ರಮವನ್ನು ಜರುಗಿಸಿದೆ. ನಾವು ನೋಡೋದಾದರೆ ಇವತ್ತು ಸ್ವತಃ ಪ್ರಧಾನಮಂತ್ರಿಯವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಇದನ್ನು ಬೆಲ್ ಐಕಾನ್ ಒತ್ತಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವಂತಹ ಪರಿಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಅಂದರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ, ಇದು ಸರ್ಕಾರದ ಪರವಾಗಿ ಮಾತಾಡಲಿಕ್ಕೆ ನಿಂತಾಗ, ಜನಪರವಾಗಿ ಸರ್ಕಾರದ ವಿರೋಧಿ ನೀತಿಗಳ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಏನು ಡಿಜಿಟಲ್ ಮೀಡಿಯಾ ಇವತ್ತು ಹೊರಗೆ ಬಂದಿದೆ, ಅದನ್ನು ಸಹಿಸಲಾಗದೆ ಈ ಒಂದು ಕೃತ್ಯ ನಡೆಸಲಾಗಿದೆ. ಇದರಿಂದ ಯಾವುದೇ ಕಾರಣಕ್ಕೂ ಈ ರೀತಿಯ ಮಾಧ್ಯಮಗಳನ್ನು ಹತ್ತಿಕ್ಕುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಇದರಿಂದ ಜನ ಜಾಗೃತ ಆಗ್ತಾರೆ, ಇನ್ನಷ್ಟು ಸರ್ಕಾರದ ವಿರುದ್ಧ, ಜನವಿರೋಧಿ ನೀತಿಗಳ ವಿರುದ್ಧ, ದೌರ್ಜನ್ಯದ ವಿರುದ್ಧ ಜನ ದಂಗೆ ಹೇಳ್ತಾರಂತ ಸರ್ಕಾರ ಇದರಿಂದ ಅರ್ಥ ಮಾಡ್ಕೋಬೇಕು ಅಂತ ಈ ಮೂಲಕ ನಾವು ಹೇಳಿಕೊಳ್ತೀವಿ.